ಕಾಂಗ್ರೆಸ್ ಮನೆಯಲ್ಲಿ ಬೆಂಕಿ ಹತ್ತಿಕೊಂಡಿದೆ ಭೈರತಿ ಸುರೇಶ್ ಅವರೇನ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಒಂದೇ ಉದಾಹರಣೆ ನಾನು ಕೊಡಬಲ್ಲೆ ದರೋಡೆಕೋರರನ್ನ ಪೊಲೀಸರು ಹಿಡಿತಾರೆ ಭಯೋತ್ಪಾದಕರನ್ನ ಪೊಲೀಸರು ಹಿಡಿತಾರೆ ದರೋಡೆಕೋರರು ಪೊಲೀಸರಿಂದ ತಪ್ಪಿಸಿಕೊಳ್ಳಕ್ಕೆ ಏನು ಮಾಡ್ತಾರೆ ವಾಪಸ್ ಗುಂಡು ಹೊಡೆಯೋ ಕೆಲಸ ಮಾಡ್ತಾರೆ ಇದೇ ಕೆಲಸವನ್ನ ಇವತ್ತು ಭೈರತಿ ಸುರೇಶ್ ಮಾಡಿದ್ದಾರೆ ದರೋಡೆಕೋರ ಭೈರತಿ ಸುರೇಶ್ ಮೈಸೂರು ಮೂಡದಿಂದ ಸಾವಿರಾರು ಫೈಲ್ಗಳನ್ನು ಎತ್ತಿಕೊಂಡು ಬಂದು ಅದನ್ನ ಸುಟ್ಟು ಹಾಕ್ತಾರೆ ಅದರ ಬಗ್ಗೆ ನಾನು ಮಾತಾಡಿದ್ರೆ ಅಪವಾದ ಹಾಕುವಂತ ಅನವಶ್ಯಕವಾಗಿ ಆರೋಪ ಹೊರಿಸುವಂತ ಕೆಲಸವನ್ನು ಭೈರತಿ ಸುರೇಶ್ ಮಾಡ್ತಾ ಇದ್ದಾರೆ ಯಾವ ರೀತಿ ದರೋಡೆಕೋರರನ್ನು ಹಿಡಿಯಕ್ಕೆ ಹೋದಾಗ ಪೊಲೀಸರಿಗೆ ಗುಂಡು ಹೊಡೆಯುವಂತ ಭಯೋತ್ಪಾದಕರು ದರೋಡೆಕೋರರು ಇದ್ದಾರೆ ಅದೇ ಕೆಲಸವನ್ನ ಇವತ್ತು ಭೈರತಿ ಸುರೇಶ್ ಮಾಡಿದ್ದಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಒಂದೇ ವಿನಂತಿ ಮಾಡುವಂತದ್ದು ಇಂತವರನ್ನು ಯಾಕೆ ಇತ್ರ ಇಟ್ಕೊಂಡಿದ್ದೀರಾ ರಾಜಕಾರಣಿಗಳು ಮಹಾಭಾರತವನ್ನು ಓದಬೇಕು ಕೌರವ ಜೊತೆ ಶಕುನ ಯಾಕೆ ಸೇರ್ಕೊಂಡಿದ್ದ ಕೌರವರನ್ನ ದುರ್ಯೋಧನನ್ನ ಉದ್ಧಾರ ಮಾಡಕ್ಕೆ ಅವನು ಸೇರ್ಕೊಂಡಿರ್ಲಿಲ್ಲ ಅವರನ್ನು ಮುಗಿಸಕ್ಕೆ ಸೇರ್ಕೊಂಡಿದ್ದ ಅಂತ ಶಕುನಿಗಳು ಇವತ್ತಿಗೂ ರಾಜಕಾರಣದಲ್ಲಿ ದೊಡ್ಡ ಪದವಿಗೆ ಬಂದಾಗ ಮುಖ್ಯಮಂತ್ರಿ ಆದಾಗ ಅವರ ಹಿಂದೆ ಮುಂದೆ ಸುತ್ತಾ ಇರ್ತಾರೆ ನಿಮ್ಮನ್ನು ಉದ್ಧಾರ ಮಾಡಕ್ಕಲ್ಲ ನಿಮ್ಮನ್ನು ಮುಗಿಸಕ್ಕೆ ಇದನ್ನ ಇವತ್ತು ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಭೈರತಿ ಸುರೇಶ್ ಅವರು ಸಾವಿರಾರು ಫೈಲ್ಗಳನ್ನ ಇವತ್ತು ಮೈಸೂರು ಮೂಡದಿಂದ ತಂದು ಸುಟ್ಟು ಹಾಕಿದ್ದು ನಿಜ ಸತ್ಯ ಹೇಳಿದಾಗ ಸಿಟ್ಟು ಬರುತ್ತೆ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂತ ಭಯ ಕಾಡುತ್ತೆ ಈ ಭಯದಿಂದ ಇವತ್ತು ಭೈರತಿ ಸುರೇಶ್ ಅವರು ಆರೋಪ ಮಾಡಿದ್ದಾರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೇಳಬಾರದು ನಾನು ಒಬ್ಬ ರಾಜಕಾರಣಿಯಾಗಿ ನಾವು ಅತ್ಯಂತ ಕ್ಷುಲ್ಲಕ ರಾಜಕಾರಣ ಮಾಡಬಾರದು ಜನ ಹೇಳ್ತಿದ್ದಾರೆ ರಾಕೇಶ್ ಸಿದ್ದರಾಮಯ್ಯರ ಸಾವಿಗೆ ಭೈರತಿ ಸುರೇಶ್ ಕಾರಣ ಅಂತ ಹೇಳ್ತಾರೆ ಒಪ್ಕೊಂತೀರಾ ನೀವು ಜನ ಮಾತಾಡ್ತಿದ್ದಾರಲ್ಲ ಸಿದ್ದರಾಮಯ್ಯನವರ ಆಸ್ತಿ ಹೊಡಿಲಿಕ್ಕೆ ಸಿದ್ದರಾಮಯ್ಯನವರ ದುಡ್ಡು ಹೊಡೆಯಕ್ಕೆ ಸಿದ್ದರಾಮಯ್ಯನವರ ವಾರಸುದಾರಿಕೆಗೆ ಇವತ್ತು ಭೈರತಿ ಸುರೇಶ್ ಬಂದಿದ್ದಾರೆ ರಾಕೇಶ್ ಸಿದ್ದರಾಮಯ್ಯನವರನ್ನ ಮುಗಿಸಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಹೇಳ್ಬೇಕ ನಾನು ಏನು ಉತ್ತರ ಕೊಡ್ತೀರಿ ರಾಜಕಾರಣವನ್ನ ರಾಜಕಾರಣವಾಗಿ ಹೆದರಿಸಿ ಹೆಣ್ಮಕ್ಳಿಗೆ ಏನಾದ್ರೂ ಅಪವಾದ ಮಾಡಿದ ತಕ್ಷಣ ಓಡೋಗ್ತಾರೆ ಅಂತ ಅಂದ್ಕೋಬೇಡಿ ಓಡೋಗಕ್ಕೆ ನಾನು ಶೋಭಾ ಕರಂದ್ಲಾಜೆ ತಪ್ಪು ಮಾಡಿಲ್ಲ ಚಾಮುಂಡೇಶ್ವರಿಯ ಮುಂದೆ ನಿಂತು ನಾನು ಕೆಲಸ ಮಾಡ್ತೀನಿ ನನ್ನ ಕೆಲಸವನ್ನು ಅವಳಿಗೆ ಸಮರ್ಪಣೆ ಮಾಡ್ತೀನಿ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಮಾಡು ಅಂತೇಳಿ ಓಡಿ ಹೋಗುವ ರಾಜಕಾರಣಿ ನಾನಲ್ಲ ಹೊಂದಾಣಿಕೆ ರಾಜಕಾರಣಿ ನಾನಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಲ್ಲ ನಿಮ್ ಜೊತೆ ನಾನು ನಿಮ್ದೇ ಹೆಬ್ಬಾಳದಲ್ಲಿದ್ದೀನಿ ನಿಮ್ಮನ್ನು ಹೆಬ್ಬಾಳದಿಂದ ಓಡಿಸುವ ಕೆಲಸ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ ದರೋಡೆ ನಡೀತಾ ಇದೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ನೀವು ನಗರಾಭಿವೃದ್ಧಿ ಸಚಿವರು ಬೆಂಗಳೂರು ಮುಳುಗ್ತಾ ಇದೆ ಏನ್ ಕೆಲಸ ಮಾಡ್ತಾ ಇದ್ದೀರಿ ಫೈಲ್ ಸುಟ್ಟಾಕಿದ್ದನ್ನ ಹೇಳಕ್ಕೆ ಬಂದ್ರೆ ಆರೋಪ ಮಾಡ್ತೀರಿ ನೀವು ಏನಂದ್ಕೊಂಡಿದ್ದೀರಾ ನಗ್ತೀರಿ ನೀವು ವಿಧಾನಸೌಧದಲ್ಲಿ ಓಡೋಗ್ತಲೇ ಶೋಭಾ ಕರಂದ್ಲಾಜೆ ನಾನು ಓಡೋಗೋ ಹೆಣ್ಮಗ್ಳಲ್ಲ ಯಾಕಂದ್ರೆ ನಾನು ರಾಜಕಾರಣವನ್ನ ಸತ್ಯಪೂರ್ವಕವಾಗಿ ದೇವರ ಪೂರ್ವಕವಾಗಿ ಮಾಡ್ತಾ ಇದ್ದೀನಿ ನಿಮ್ ತರ ದರೋಡೆ ಮಾಡಿಲ್ಲ ಕೊಲೆ ಮಾಡಿಲ್ಲ ಬಾಯಿ ಬಿಗಿ ಹಿಡಿದುಕೊಂಡು ಮಾತಾಡಿ ನಾಲಗೆ ಬಿಗಿ ಹಿಡಿದು ಮಾತಾಡಿ ರಾಜಕಾರಣವನ್ನ ರಾಜಕಾರಣವಾಗಿ ಎದುರಿಸೋಣ ಪಕ್ಷ ರಾಜಕಾರಣ ಮಾಡೋಣ ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ ಅಭಿವೃದ್ಧಿ ಮಾಡೋದು ಬಿಟ್ಟು ಇವತ್ತಿಂತ ಕ್ಷುಲ್ಲಕ ರಾಜಕಾರಣ ಮಾಡ್ತಿದ್ದೀರಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಕಳಂಕ ತಂದವರು ಕೂಡ ನೀವೇ ನಿಮ್ಮ ಹಿಂದೆ ಮುಂದೆ ಸುತ್ತಾ ಇದೆ ಎಲ್ಲವೂ ಯಾಕೆ ಫೈಲ್ ಹೊತ್ಕೊಂಡು ಬಂದ್ರಿ ಮೈಸೂರಿಂದ ಯಾಕೆ ಇವತ್ತು ಫೈಲ್ ಗಾಯಬಾಗಿದೆ ತನಿಖೆ ನಡೀಲಿ ಭೈರತಿ ಸುರೇಶ್ ಅವರನ್ನ ಅರೆಸ್ಟ್ ಆದಾಗ ಅವರನ್ನೇ ಎನ್ಕ್ವೈರಿ ಮಾಡಿದಾಗ ಸತ್ಯ ಹೊರ ಬರುತ್ತೆ ಇದನ್ನು ಮತ್ತೆ ಮತ್ತೆ ನಾನು ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ನೀವು ಅದೆಷ್ಟು ಎದುರಿಸಿರ ನಂಗೆ ಎದುರಿಸಿ ನೀವೆಷ್ಟು ಅಪವಾದ ಹೊರಿಸ್ತೀರೋ ಅಪವಾದ ಹೊರಿಸಿ ಬಹಳ ಹುಡುಕಿದಿ ನೀವು ನಿಮ್ಗೇನು ಸಿಕ್ಕಿಲ್ಲ ಅದಕ್ಕೆ ಇದನ್ನ ಹೇಳಕ್ಕೆ ಶುರು ಮಾಡಿದಿರಿ ಚೀಪ್ ರಾಜಕಾರಣ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ